ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ಎಂಐ ಅಥವಾ ಮಲ್ಲಪ್ಪ ಜೋತಾವ. ಈ ದಿನ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ, ನಾವೆಲ್ಲರೂ ಪ್ರೀತಿಯಿಂದ ಕರೆಯುವ ಸಿದ್ದು ಅವರು ಗೋಕಾಕ್ ಮತ್ತು ಚಿಕ್ಕೋಡಿ ತಾಲೂಕುಗಳಿಗೆ ನೆರೆಯಿಂದ ಆದಂಥ ನೆರೆ ಹಾವಳಿಯಿಂದ ಆದಂಥ ಒಂದು ಸಂಕಟದ ಪರಿಸ್ಥಿತಿಗಳನ್ನು, ಪ್ರದೇಶಗಳನ್ನು, ಜೊತೆಗೆ ಜನರನ್ನು ನೋಡ್ಕೊಂಡು ಹೋಗೋದಕ್ಕೆ ಬರ್ತಾಯಿದ್ದಾರೆ. ನೋಡಲಿ, ಅದಕ್ಕೊಂದಿಷ್ಟು ಪರಿಹಾರ ಘೋಷಣೆ ಮಾಡಬಹುದು, ಮಾಡಲಿ. ಅದೆಲ್ಲಗಿದ್ದು ಈ ಪರಿಹಾರಗಳ ಘೋಷಣೆ ಮಾಡೋದು ಕೇವಲ ಪತ್ರಿಕಾಗೋಷ್ಠಿಗಾಗಿ ಇದ್ದಂಗೆ ಆಗಿರಬಾರ್ದು ಅಂತೇಳಿ ಅವ್ರು ಮಾಡೋದು. ಪತ್ರಿಕಾಗೋಷ್ಠಿಗಾಗಿ ಪ್ರಚಾರಕ್ಕಾಗಿ ಇದನ್ನು ಒಪ್ತಿರೋ ಇಲ್ಲಂತಲ್ಲ, ಆದರೆ ಅವ್ರು ಕಾರ್ಯರೂಪಕ್ಕೆ ಬರಬೇಕು ಅಂತ. ಯಾಕಂದ್ರೆ ಈಗಾಗಲೇ ಚಿಕ್ಕೋಡಿ ತಾಲೂಕಿನಲ್ಲಿ ಏಳು ಸೇತುವೆಗಳು ಮಧ್ಯದಾಗೆ ಕಲ್ಲುಗಳು ಎರಡು ಹೊರದ್ದು, ಅದು 27.89 ಕೋಟಿ ರೂಪಾಯಿ ನಿರ್ಮಾಣ ಆಗಬೇಕಾಗಿತ್ತು. ಅದೇ ಕಾಲಕ್ಕೆ ಚಿಂಚಿರಿ ಮಳವಾಡ ಅದು 30.73 ಕೋಟಿ, ಜೂಗಳು ಖಿದ್ರಾಪುರ ಕೃಷ್ಣಾ ನದಿಗೆ 20.85 ಕೋಟಿ ರೂಪಾಯಿ, ಮುಂದೆ ಖಾರದಗ ಪೋಜ್ ದೂಗಂಗ ಕಟ್ಟುವಂಥದ್ದು 13.37 ಕೋಟಿ, ಚಂದೂರು ಸೈನಿಕ ಠಾಕಳಿ ಕೃಷ್ಣಾ ನದಿ ಕಟ್ಟುವಂಥದ್ದು 18.64, ಮುಂದೆ ಮಲಿಕವಾಡ ದತ್ವಾಡ ದೂಧಗಂಗಾ ಕಟ್ಟಬೇಕಾಗಿದ್ದು 22 ಕೋಟಿ, ಕುಡಚಿ ಉಗಾರ ಖುರ್ದ ಕೃಷ್ಣ ಕಟ್ಟಬೇಕಾಗಿದ್ದು 37.18. ಇಷ್ಟು ಕೋಟಿಗಳು ಅಂದರೆ ಟೋಟಲ್ 179 ಕೋಟಿಗಳು ಇದ್ದರೂ ಸಹಿತ ಇಲ್ಲಿವರೆಗೆ ಕಾಮಗಾರಿನೇ ಆಗ್ತಾ ಇಲ್ಲ ಸೇತುವೆಗಳು. ಅದರಿಂದ ಎಷ್ಟೋ ತೊಂದರೆ ಆಗ್ತಾ ಇದೆ ಈ ಭಾಗದಲ್ಲಿ. ಇದು ನಮಗೆ ಎಕ್ಸಾಂಪಲ್ಲೇ ಕೊಟ್ಟೆ ನೀವು. ದುಡ್ಡಿದ್ದು ಕೆಲಸ ಆಗ್ತಾ ಇರಲಿಲ್ಲ. ಇದಕ್ಕಾಗಿ ನಮ್ಮ ಪ್ರಕಾಶ್ ಹುಕ್ಕೇರಿ ಅವರು ಬೆನ್ನು ಹತ್ತಬೇಕಾಗಿತ್ತು, ಹತ್ತಿದ್ದಾರೆ ಇಲ್ಲಂತಲ್ಲ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವರು, ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ. ಆದರೆ ಇಂಥ ಇಂಥ ಒಂದು ತಡ ಆಗಿ ಹೋಗುವಂಥದ್ದು, ಲೇಟ್ ಆಗುವಂಥದ್ದು ಇದು ನಡೀಬಾರದು ಅಂತ. ಯಾಕಂದರೆ ನೀವು ಘೋಷಣೆ ಮಾಡ್ತೀರಿ ಇವತ್ತು ಬಂದಾಗ. ಅದೇ ರೀತಿಯಾಗಿ ಗೋಕಾಕ್ ತಾಲೂಕಿನಲ್ಲಿ ನಿಮಗೆ ಗೊತ್ತದೆ, ಈಗಾಗಲೇ ಗಡ ಪ್ರಮಾಣದಿಂದ ಸಾಕಷ್ಟು ಹಾವಳಿ ಆಗ್ತದೆ. ಅದರಲ್ಲೂ ಪ್ರಾಪರಾಗಿ ಗೋಕಾಕ್ ಗೋಕಾಕನಗರ ಈ ನದಿಯ ಒಂದು ಏನು ನದಿ ದಂಡಿ ಮೇಲೆ ಬರ್ತಿರುವಂಥ ಒಂದು ಹಳ್ಳಿಗಳೇನಿದ್ದಾವೆ, ಈ ಎಲ್ಲ ಹಳ್ಳಿಗಳಲ್ಲೇ ವಿಶೇಷವಾಗಿ ಈಗಾಗಲೇ ಈ ಹಳ್ಳಿಗಳಲ್ಲಿ 12,000 ಎಕರೆಗೂ ಹೆಚ್ಚಿಗೆ ನೀರು ಒಳಹೊಕ್ಕ ಅಲ್ಲಿ ಬೆಳೆಗಳನ್ನು ಹಾನಿ ಮಾಡ್ಯದಂತೇಳಿ ವರದಿಗಳು ಇದ್ದಾವೆ. ಅಂದ್ರೆ ಕೇವಲ ಪ್ರದೇಶ ನೋಡಿ ಲೋಸು ಬ್ರಿಡ್ಜ್ ಎತ್ತರಕ್ಕೆ ಮಾಡಬೇಕಾಗ್ಯದ ಅನ್ನುವಂಥದ್ದು ನಾವು ಮಾಡ್ತೀವಿ ಅಂತ ಘೋಷಣೆ ಮಾಡಿ ಹೋಗಿ ಅಂತ ಹೋದ ತಕ್ಷಣ ಕೆಲಸ ಆಗಬೇಕಾದ್ದು. ಮತ್ತು ಅದೇ ಕಾಲಕ್ಕೆ ಇಲ್ಲಿ ಗೋಕಾಕ್ ನಗರದಲ್ಲಿ ನಿಮ್ಗೆ ಗೊತ್ತದೆ, ಈಗ ನಾವು ನಮ್ಮ ವಾಹಿನಿ ಮೂಲಕ ಸಾಕಷ್ಟು ಮಾತಾಡಿದ್ದೀವಿ. ಈ ಒಂದು ಕುಂಬಾರ ಗಲ್ಲಿ ಆಗಿರ್ಬೋದು, ಹಳೆ ದನದ ಪೇಟೆ ಆಗಿರ್ಬೋದು, ಹೆಚ್ಚು ಕಡಿಮೆ ಈ ಒಂದು ಪೂರ್ವ ಭಾಗದ ಗೋಕಾಕದ ಪೂರ್ವ ಭಾಗದಲ್ಲಿ ಬರುತ್ತಿರುವಂಥ ಆ ಒಂದು ಏರಿಯಾದಲ್ಲ ನೀರು ಊರೊಳಗೆ ಬಂದ ಊರಿನ ಜನರು ಸಾಕಷ್ಟು ತೊಂದರೆಯನ್ನು ಮೇಯ್ನಲ್ಲಿ ಮಾಡ್ತಾನೆ ಅದು ಇಲ್ಲಿವರೆಗೆ. ಅದಕ್ಕಾಗಿ ಮೊನ್ನೆ ಬಂದಂಥ ನಮ್ಮ ಶೆಟ್ಟರ್ ಅವರು ಅದಕ್ಕೊಂದೇನೋ ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ, ಇಲ್ಲಪ್ಪ ಇದನ್ನು ಡೈಕ್ ಕಳಿಸ್ತೀವಿ ನಾವು ಅಂತ. ಅಂದ್ರೆ ಈ ಒಂದು ಹಾಲೆಂಡ್ದಲ್ಲಿ ಸಮುದ್ರ ಮಟ್ಟದ ಕೆಳಗಿದ್ದಂಥ ಪ್ರದೇಶಕ್ಕೆ ನೀರು ಬರಬಾರ್ದಂಗೆ ಡೈಕ್ ಕಟ್ಟಿದಂಗೆ ಇಲ್ಲಿ ಡೈಕ್ ಕಟ್ಟುವನು ಅನ್ನುವಂಥ ಮಾತಾಡಿ ಹೋಗಿದ್ದಾರೆ. ಅದಕ್ಕೆ ನಾವು ಒಂದು ಸಲಹೆಯನ್ನು ಕೊಟ್ಟಿದ್ದೀವಿ, ಈ ಡೈಕ್ ಕಟ್ಟುವಂಥದ್ದು ಮುಖ್ಯವಾಗಿ ಆ ಭಾಗದ ಜನರಿಗೆ ಇಲ್ಲೇ ಬೇರೆ ಕಡೆ ಈಗಾಗಲೇ ಪಾರ್ಲಿಟಿ ಆಗಿರ್ಬೋದು, ಮಮದಾಪುರ ಕಡೆ ಆಗಿರ್ಬೋದು, ಗೋಕಾಕ್ ಪಾಲಸ್ ದಿಬ್ಬದ ಮೇಲೆ ಆಗಿರ್ಬೋದು, ಗೋಕಾಕ್ ಪಾಲಸ್ ಸುತ್ತಮುತ್ತ ಆಗಿರ್ಬೋದು, ಅಲ್ಲಿ ಜಾಗ ಕೊಟ್ಟು ಇವ್ರು ಕಟ್ಕೊಳ್ತಾರೆ ಜನ, ಜಾಗ ಕೊಟ್ಟು ಅವ್ರಿಗೆ ಅನುಕೂಲ ಮಾಡಿಕೊಟ್ರೆ. ಅಂದ್ರೆ ಎತ್ತರದ ಪ್ರದೇಶ ಕಳಿಸಿದ್ರು ಈ ಭಾಗ ಸ್ವಚ್ಛಾಗಿ ಬಿಡ್ತದೆ, ನಿರಂತರ ಒಂದು ಪುನರ್ವಸತಿ ಆದಂಗೆ ಆಗ್ತದೆ ಅಂತೇಳಿ ಹೇಳಿದ್ವಿ. ಅದ ಮತ್ತೆ ಈಗ ನಿಮ್ಮ ಜೊತೆ ಮಾತಾಡುವಂಥದ್ದ, ಈಗ ನೀವು ಇವತ್ತು ನೋಡ್ತೀರ ಅವುಗಳನ್ನೆಲ್ಲ ನೋಡಿ, ಲೋಸರದಲ್ಲಿ ಆಗಿರ್ಬೋದು ಮತ್ತೆ ಲೋಸಪೂಲ್ ಆಗಿರ್ಬೋದು ಅದು ಸುತ್ತಮುತ್ತ ಆಗಿ ನೋಡಿ ನಿಮ್ಗೆ ಗೊತ್ತಾಗ್ತದೆ ಎಷ್ಟು ತೊಂದರೆ ಇಲ್ಲದಂತೆ. ಅದೇ ಕಾಲಕ್ಕೆ ಮಸುಗುಪ್ಪಿ ಅನ್ನುವಂಥ ಹಳ್ಳಿ ಈ ಭಾಗದಲ್ಲಿ ಇದು ನಮ್ಮ ಮುಡುಗಿ ತಾಲೂಕಲ್ಲಿ ಬರ್ತದೆ, ಮತ್ತು ಹುಣ್ಸಾಳ್ ಅಂತ ಬರ್ತದೆ, ಪಿ ಜಿ ಹುಣ್ಸಾಳ್ ಅಂತೇಳಿ. ಅದೇ ಕಾಲಕ್ಕೆ ಪಿ ವೈ ಹುಣ್ಸಾಳ್ ಬರ್ತದೆ, ಡವಳೇಶ್ವರ ಬರ್ತದೆ, ಅರಳಿಮಟ್ಟಿ ಬರ್ತದೆ. ಹಿಂಗೆ ಅಲ್ಲಿ ಸುತ್ತಮುತ್ತಲ ಈ ಒಂದು ಗಡಪ್ರಭಾ ನದಿಯ ಬದಿಗೆ ಬರ್ತಿರುವಂಥ ಗೋಕಾಕ್ ತಾಲೂಕಿನ ಮತ್ತು ಮುಳ್ಳೂರು ತಾಲೂಕಿನ ಹಳ್ಳಿಗಳು ಸಹಿತ ಇವತ್ತು ನೀರಲ್ಲಿ ನಿಂತು ಹೋಗಿಬಿಟ್ಟಿದೆ. ಅತ್ತೆ ಗಿಡಿಯೋದು ಮತ್ತೆನೊಂದಾಗಲಿ ನೀರಲ್ಲಿ ನಿಂತ ಜನ ಅವ್ರ ಜನಜೀವನ ಅಸ್ತವ್ಯಸ್ತ ಆಗಿದೆ. ಅದರಲ್ಲೂ ಮಸುಗುಬ್ಬಿ ಅಂತೂ ಹೊಳೆ ಬಂದು ಸರ್ತಿಗೊಮ್ಮೆ ಅಂದರೆ ಪ್ರತಿ ಸಲನೂ ತೊಂದರೆಯನ್ನು ಅನುಭವಿಸುವಂಥ ಪೂರ್ತಿ ನದಿ ದಂಡಿ ಮೇಲೆ ಇರೋದ್ರಿಂದ ಹೊಡೆತನ ಬೀಳ್ತಾ ಇದೆ. ಅದು ಎತ್ತರದ ಪ್ರದೇಶ ಕೊಡೋದು ಅಷ್ಟಲ್ಲ, ಭೂಮಿಗಳಿಗೆ ನೀರು ಹೋಗದ ನೋಡುವಂಥ ಕೆಲಸವನ್ನು ಇಲ್ಲಿ ಮಾಡಬೇಕಾಗಿದೆ. ಈ ಕೆಲಸಕ್ಕಾಗಿ ನೀವು ಬರ್ತಾ ಇದ್ದೀರಿ, ಮತ್ತು ಟೈಮು ಹಾಕ್ಕೊಂಡಿದ್ದೀರಿ. ಮೋಸ್ಟ್ಲಿ ನೀವು 11:00 ಬರ್ಬೋದು, ನೋಡಿರಿ, ನೋಡುವ ಜೊತೆಗೆ ಕಾರ್ಯಗಳಾಗಲಿ ಅನ್ನುವಂಥದ್ದು ಒಂದು. ಇದು ಈ ಸುತ್ತಮುತ್ತು ಮತ್ತು ನಮ್ಮ ಘಟಪ್ರಭಾದ ಸುತ್ತಮುತ್ತು ನಡೆದಿರುವಂಥ ಮತ್ತು ಸಮಸ್ಯೆ ಎದುರಿಸುತ್ತಿರುವಂಥ ಸಾಕಷ್ಟು ಜನ ಇವತ್ತು ಪಾಪ ಕಾಳಜಿ ಈ ಒಂದು ಕೇಂದ್ರಗಳಲ್ಲೇ
ಆಗಿದ್ದಾರೆ. ಪ್ರತಿ ಸಲ ಕಾಳಜಿ ಕೇಂದ್ರ ಹೋಗ್ತಾರೆ, ಮತ್ತೆ ಅಲ್ಲೇ ಬರ್ತಾರೆ. ಇದು ಮತ್ತೆ ಇನ್ನೊಂದು ನಿಮಗೆ ಗೊತ್ತಿರಲಿ, ಈ ಸಂದರ್ಭದಲ್ಲಿ 2019 ಈ ಕೊಟ್ಟಂಥ ಪರಿಹಾರಗಳು ಇನ್ನೂ ಕೆಲವು ರೈತರಿಗೆ ಮುಟ್ಟಿಲ್ಲ ಅನ್ನೋ ಸಹಿತ ಆರೋಪಗಳಿದ್ದಾವೆ. ಮುಟ್ಟಿ